ಇದರಲ್ಲಿ ನನ್ನ ಅಪರಾಧವಾದರೂ ಏನಿದೆ ಎಂದು ರಾಜ ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲೇಶ್ವರ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯ. ವಾಸುದೇವ ಈ ಸವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಸಾಧ್ಯವಿಲ್ಲ. ಪಾಂಡವರಿಲ್ಲವೇ ಪಾಂಡವರು ಪುರುಷ ಪ್ರಧಾನವೆಂದ ಉದಯ ಕೃಷ್ಣ ಪಾಪ ಆ ಬಲಿಚಕ್ರವರ್ತಿಯ ಮಸ್ತಕದ ಮೇಲೆ ನಿನ್ನ ಪಾದವನ್ನಿಟ್ಟು
ಪಾತಾಳಕ್ಕೆ ತಳ್ಳಿದ ಮಹಾನುಭಾವನಲ್ಲವೇ ನೀನು. ಮೂರು ಹೆಜ್ಜೆ ಭೂಮಿಯನ್ನು ಕೊಟ್ಟ ಬಲಿಚಕ್ರವರ್ತಿಯ ಕಥೆಯೇ ಹಾಗಾಗಬೇಕಾದರೆ, ಇನ್ನು ಸಂಪೂರ್ಣವಾಗಿ ಒಂದು ಗ್ರಾಮವನ್ನು ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂದು ನಾನು ಚೆನ್ನಾಗಿ ಬಲ್ಲೆ. ಆದ್ದರಿಂದ ಒಂದು ಗ್ರಾಮವಲ್ಲ, ಒಂದು ಗ್ರಾಮದಲ್ಲಿ, ಒಂದು ಗೋಪಾಲ ಸ್ಥಳದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ನೋಡಬಹುದು, ನನ್ನ ಮಾತನ್ನು ನಿರಾಕರಿಸಿಬಿಟ್ಟು ಯಾವ ಕೊಡಬೇಕಾದ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಸ್ವರೂಪ. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ನಿನ್ನ ಅಗತ್ಯವಾಗಿ ಬಂದಿವೆ. ಆದರೆ ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮ ಕೃಷ್ಣ ಆ ಭಾಷೆಯ ಸ್ವರೂಪನೇ. ನಿನ್ನ ಅಪರಾಧಗಳು ಏನನ್ನು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ. ಸೂರ್ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರುಗಿದ ನೀನು ಈ ಶಕುನಿಯ ಸೇವೆಯಂತೆ ಸಹೋದರ ಪತ್ನಿಯನ್ನು ತುಂಬಿದ ಸಭೆಯಲ್ಲಿ ನೀನು ಎಳೆತಂದು ಮಾಡಿದ ಅವ್ಯಾಜ್ಯ ಅಪರಾಧಗಳು ಅನಂತ ಕಾಲ ಪಡ ದೂಪಿಯನ್ನು ಮಾಡು. ಬಾಣಾವತಾರ ಹರಿನ ಮನೆ, ಏಕಚಕ್ರಾಧಾರದಲ್ಲಿ ಕುಂದಿಗಾರ ಮನೆ, ವಿಷಭೋಜನ, ಸರ್ಪಬಂಧನ ಇವೆಲ್ಲವನ್ನು ಮರೆದೆಯ? ಈ ಭೀಷ್ಮ ದ್ರೋಣಾದಿಗಳ ಮಾತನ್ನು ನಿರಾಕರಿಸಿ ಸದಾ ಅನ್ಯಾಯಾಚರಣೆಯಲ್ಲಿ ಕೀರ್ತಿ ಶ್ರೇಯಸ್ಸು ಎಲ್ಲಿಗೂ ಲಭಿಸುವುದು ಅದು ನಿನ್ನ ಭ್ರಮೆ. ಕೃಷ್ಣ ಮಗುಡ ಮಗುಡೇಶ್ವರನ ಮರಣ ಹೋಮ ಚರಮಗೀತೆಯನ್ನು ಆಡುವ ಈ ಚರದಂಕ ಮಗ ಸರ್ಜಿಸುವ ಈ
ಯಾರನ್ನು ಸೇವೆಗಾಯಿಲ್ಲ ಮುಖ್ಯ ಸಲಹೆಯನ್ನು ಇಟ್ಟಿದ್ದೇನೆ. ಯಾರಿಗೋ? ಸಾರ್ವಭೌಮನಿಗೆ. ಏನಂತು ದುರ್ಯೋಧನ, ಹೋ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಶಕುನಿಗಾಗಲೇ ಸಲಹೆಯನ್ನು ಇಟ್ಟಿದ್ದಾರೆ. ಶಕುನಿ ಮಾವನ ಸಲಹೆ ಎಂದರೆ ಅದು ಅದ್ಭುತವಾಗಿ ಇರುವುದು. ಅದ್ಭುತ ಸತ್ಕಾರ, ನಿಮ್ಮ ಅದ್ಭುತ ಸತ್ಕಾರ, ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಾಕಾರವೇ ಸ್ವೀಕರಿಸುವೆ. ಚೆನ್ನಾಗಿ ಸ್ವೀಕರಿಸು ಸಹೋದರ. ಯಾರನ್ನು ಯಾರು ಬಂಧಿಸಿದ್ರು? ನನ್ನ ಬಂಧಿಗಳ ಅಂಗಾಂಗವನ್ನು ಬಂಧಿಸಿ ನಿನ್ನ ಈ ದುರುಕದನಕ್ಕೆ ತಕ್ಕ ಬುದ್ಧಿ ಎಲ್ಲಿಯುವುದಂತ. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಯತ್ನಿಸುತ್ತಿಲ್ಲ. ಆಗ ನಿಮ್ಮಿಂದ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಸಹೋದರ? ಅದಿಲ್ಲ ಸಿಂಧು ರಾಜ ಇಡೀ ಕೃಷ್ಣನನ್ನು